ವೀಕ್ಷಕರೇ, ಸದ್ಯ ರಾಜ್ಯದಲ್ಲಿ ರಾಜಕೀಯಕ್ಕಿಂತ ಈ ಜಡೆ ಜಗಳವೇ ಹೆಚ್ಚು ರೋಚಕವಾಗಿರುವ ಹಾಗೆ ಕಾಣಿಸುತ್ತಿದೆ. ಚುನಾವಣಾ ಚಟುವಟಿಕೆಗಳು ಒಂದರೆಯಾದರೆ ನಾಗರಿಕ ಸೇವಾ ವಲಯದ ಅಧಿಕಾರಿಗಳಾದ ಈ ಮಹಿಳಾ ಮಣಿಗಳ ವೈಯಕ್ತಿಕ ಕದನ ಅದನ್ನು ಮೀರಿಸುವಂತೆ ನಡೆದಿದೆ. ಅಷ್ಟಕ್ಕೂ ಈ ಕಲಹದ ಕೇಂದ್ರ ಬಿಂದುವಾಗಿರುವ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಯಾರು, ಎಲ್ಲಿಯವರು ಅಂತೀರಾ? ಬನ್ನಿ ಅದನ್ನೇ ಹೇಳ್ತೀವಿ. ಎಸ್, ಸದ್ಯ ರಾಜ್ಯದ ಐಎಎಸ್ ಹಾಗೂ ಐಪಿಎಸ್ ಅಧಿಕಾರಿಗಳಾದ ರೋಹಿಣಿ ಸಿಂಧೂರಿ, ಡಿ ರೂಪಾ ಮೌದ್ಗಿಲ್ ನಡುವಿನ ಸಮರ ಸಿನಿಮಾ ಶೈಲಿಯಲ್ಲೇ ಮುಂದುವರೆದಿದೆ. ವೈಯಕ್ತಿಕ ಕದನವಾಗಿ ಮಾರ್ಪಾಡಾಗಿರುವ ಈ ಜಗಳ ಸದ್ಯ ರಾಜ್ಯ ಸರ್ಕಾರಕ್ಕೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಪ್ರಸ್ತುತ ಮುಜರಾಯಿ ಇಲಾಖೆ ಆಯುಕ್ತರಾಗಿರುವ ರೋಹಿಣಿ ಸಿಂಧೂರಿ ಮೂಲತಃ ಅವಿಭಜಿತ ಆಂಧ್ರಪ್ರದೇಶದವರು, ಅಂದರೆ ಇಂದಿನ ತೆಲಂಗಾಣದವರು. ಇವರ ಪೂರ್ಣ ಹೆಸರು ರೋಹಿಣಿ ಸಿಂಧೂರಿ ದಾಸರಿ. ಖಮ್ಮಂ ಜಿಲ್ಲೆಯ ರುದ್ರಾಕ್ಷಿಪಲ್ಲಿ ಗ್ರಾಮದವರಾದ ರೋಹಿಣಿ ಹುಟ್ಟಿ ಬೆಳೆದದ್ದೆಲ್ಲ ಹೈದರಾಬಾದಿನಲ್ಲೇ. ಸುಶಿಕ್ಷಿತ ಕುಟುಂಬದಲ್ಲಿ ಜನಿಸಿದ ರೋಹಿಣಿ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ರೋಹಿಣಿ ಎಂಬ ಸಿವಿನಿ ಏನಿವರ ವೈಯಕ್ತಿಕ ಹಿನ್ನೆಲೆ? ಹೈದರಾಬಾದಿನಲ್ಲಿ ಜನನ, ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಶಿಕ್ಷಣ. ಆದರೆ ಕೆಮಿಕಲ್ ಇಂಜಿನಿಯರಿಂಗ್ ತಮಗೆ ಆಗದ ಕ್ಷೇತ್ರ ಎಂದುಕೊಂಡು ಬಳಿಕ ಸೇವಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡರು. ಆರ್ಸಿ ರೆಡ್ಡಿ ಕೋಚಿಂಗ್ ಕೇಂದ್ರದಲ್ಲಿ ತರಬೇತಿ ಪಡೆದು 2009 ಐಎಎಸ್ ಟಾಪರ್ ಆಗಿ ಹೊರಹೊಮ್ಮಿದರು. ದೇಶಕ್ಕೆ 43ನೇ ರ್ಯಾಂಕ್ ಪಡೆದಿದ್ದ ರೋಹಿಣಿಯವರನ್ನ ಕರ್ನಾಟಕದ ಕೇಡರ್ ಅಧಿಕಾರಿಯಾಗಿ ನಿಯೋಜನೆ ಮಾಡಲಾಯಿತು. ಆರಂಭದಲ್ಲಿ ತುಮಕೂರಿನಲ್ಲಿ ಸಹಾಯಕ ಕಮಿಷನರ್ ಆಗಿ ಸೇವೆ ಆರಂಭಿಸಿದ್ದ ರೋಹಿಣಿ ಬಳಿಕ ಗ್ರಾಮೀಣಾಭಿವೃದ್ಧಿ ಎಸ್ಇಪಿ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಬಳಿಕ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಬಳಿಕ ಕೆಎಫ್ಸಿಎಸ್ಸಿ ವ್ಯವಸ್ಥಾಪಕ ನಿರ್ದೇಶಕರಾಗಿಯೂ ಕೆಲಸ ನಿರ್ವಹಿಸಿದ್ದಾರೆ. ಹಾಸನ ಜಿಲ್ಲಾಧಿಕಾರಿಯಾಗಿಯೂ ಅದ್ಭುತವಾಗಿ ಕಾರ್ಯನಿರ್ವಹಿಸಿರುವ ರೋಹಿಣಿ ಶವನ ಬೆಳಗೋಳದ ಮಹಾಮಸ್ತಕಾಭಿಷೇಕವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಖ್ಯಾತಿ ಹೊಂದಿದ್ದಾರೆ. ಬಳಿಕ ಮೈಸೂರು ಜಿಲ್ಲಾಧಿಕಾರಿಯಾಗಿಯೂ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಪ್ರಸ್ತುತ ಮುಜರಾಯಿ ಇಲಾಖೆ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಾರೆ. ಒಟ್ಟು 13 ವರ್ಷಗಳ ಸೇವಾವಧಿಯಲ್ಲಿ 7 ಬಾರಿ ವಿವಿಧ ಇಲಾಖೆ ಜವಾಬ್ದಾರಿಗಳಿಗೆ ವರ್ಗಾವಣೆ ಕಂಡಿರುವ ರೋಹಿಣಿ ವಿವಾದಿತ ಅಧಿಕಾರಿಯಂತೆ ಬಿಂಬಿತರಾಗಿದ್ದಾರೆ. ಜೊತೆಗೆ ಸಾರ್ವಜನಿಕವಾಗಿ ಅಷ್ಟೇ ಪ್ರಶಂಸೆಗೆ ಒಳಗಾಗಿದ್ದಾರೆ. ಅವರು ಯಾವುದೇ ಸ್ಥಳ ಇಲಾಖೆಗೆ ಹೋದರೂ ಅಲ್ಲೊಂದು ವಿವಾದ ಶೀತಲ ಸಮರ ಹುಟ್ಟುತ್ತದೆ ಎನ್ನುವ ಮಾತು ಸಾರ್ವಜನಿಕವಾಗಿ ಕೇಳಿಬರುತ್ತದೆ. ಅವರಿಗೆ ಅವರ ಸ್ಪೃದ್ರೂಪವೇ ಮುಳು ಎಂಬ ಮಾತುಗಳು ಸಹ ಕೇಳಿಬಂದಿವೆ. ಕೊಟ್ಟಿರುವ ಕೆಲಸವನ್ನ ಚಾಚು ತಪ್ಪದೆ ಮಾಡುವ ರೋಹಿಣಿ ಸಿಂಧೂರಿ ಹಲವು ಯಶಸ್ವಿ ದಾಖಲೆಗಳನ್ನ ಮಾಡಿದ್ದಾರೆ. ಮಸ್ತಕಾಭಿಷೇಕ ಯಶಸ್ವಿಯಾಗಿ ಮಾಡಿದ್ದು, ಮೈಸೂರು ನಗರವನ್ನ ಸ್ವಚ್ಛ ಭಾರತ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲಿ ಬರುವಂತೆ ಮಾಡಿದ್ದು ಸಿಂಧೂರಿಯವರ ಸೇವಾ ತತ್ಪರತೆಗೆ ಸಾಕ್ಷಿ. ಸಾಫ್ಟ್ವೇರ್ ಉದ್ಯೋಗಿ ಸುಧೀರ್ ರೆಡ್ಡಿಯವರೊಂದಿಗೆ ಸಪ್ತಪದಿ ತುಳಿದಿರುವ ರೋಹಿಣಿ ಇಬ್ಬರು ಮಕ್ಕಳನ್ನು ಹೊಂದಿದ್ದಾರೆ. ಜನಪ್ರಿಯತೆ ಕಾರಣಕ್ಕೂ ಕೆಲಸದ ಕಾರಣಕ್ಕೂ ರೋಹಿಣಿ ಸಿಂಧೂರಿ ಆಗಾಗ ಸುದ್ದಿಯಾಗುತ್ತಲೇ ಇರುತ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಅಪಾರವಾದ ಫ್ಯಾನ್ಸ್ ಫಾಲೋವರ್ಸ್ ಇರುವ ರೋಹಿಣಿ ಸಾಮಾಜಿಕ ಚಟುವಟಿಕೆಗಳಿಂದಲೂ ಗುರುತಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಇದೀಗ ಶಾಸಕ ಸಾರಾ ಮಹೇಶ್ ಅವರಿಗೆ ಕ್ಷಮೆ ಕೋರಿದ್ರು ಅನ್ನೋ ಕಾರಣಕ್ಕೆ ಶುರುವಾದ ಕಲಹ ಜಡೆ ಸಮರವಾಗಿ ಮಾರ್ಪಾಡಾಗಿದೆ. ರಿಪೋರ್ಟ್ ಎನ್ಕೆ.